ಕಾಂಗ್ರೆಸ್ ಸೇರ್ತಾರ? ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ನಾಯಕರನ್ನ ಪದೇ ಪದೇ ಭೇಟಿ ಮಾಡ್ತಾ ಇರೋದು ಯಾಕೆ? ಎರಡು ವಿಕೆಟ್ಗಳು ಪತನ ಆಗುತ್ತಾ? ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ, ಒಂದು ಕಾಲ್ ಆಲ್ರೆಡಿ ಹೊರಗಿಟ್ಟಾಗಿದೆ. ಎಸ್ ಟಿ ಸೋಮಶೇಖರ್, ಬಹಳ ಬಹಳ ಬದಲಾವಣೆ ನಾವು ಗಮನಿಸ್ತಾ ಇದ್ದೀವಿ ಸದನದಲ್ಲಿ. ಸದನದಲ್ಲಿ ಸಿ ಎಂ ಸಿದ್ದರಾಮಯ್ಯ ಪರ ಸೋಮಶೇಖರ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ, ಡಿ ಕೆ ಪರ ಬ್ಯಾಟ್ ಮಾಡ್ತಾರೆ, ಅವ್ರ ಕ್ಷೇತ್ರಕ್ಕೆ ಬಂದಾಗ ಸಿದ್ದರಾಮಯ್ಯವ್ರನ್ನ ಹಾಡು ಹೊಗಳ್ತಾರೆ. ಅಲ್ಲಿ ಬಿ ಜೆ ಪಿ ಸದಸ್ಯರು ಧರಣಿ ಮಾಡೋಕೆ ಹೋದರೆ, ಸಭಾತ್ಯಾಗ ಮಾಡಿದ್ರೆ ಇವರು ಅಲ್ಲೇ ಕೂರ್ತಾರೆ. ನಿನ್ನೆ ಸಿ ಎಲ್ ಪಿ ಸಭೆ ವೇಳೆಯೂ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಯಾಕೆ ಭೇಟಿ ಮಾಡಿದ್ರು ಎಸ್ ಟಿ ಸೋಮಶೇಖರ್? ರಾಜಕೀಯ ಚರ್ಚೆ ಆಗ್ತಾ ಇದೆಯಾ? ಹಾಗಾದರೆ ವೇದಿಕೆ ರೆಡಿ ಆಗ್ತಾ ಇರ್ಬೋದೇನು? ಸಿ ಎಂ ಡಿ ಕೆ ಶಿ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್. ನಿನ್ನೆ ಬೆಳಗಾವಿಯ ರೆಸಾರ್ಟ್ ಒಂದರಲ್ಲಿ ಸಿ ಎಲ್ ಪಿ ಸಭೆ ನಡೆದಿತ್ತು. ಸಭೆ ನಡೆಯುವಾಗಲೇ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದರು. ಒಂದು ಸಿ ಎಲ್ ಪಿ ಸಭೆ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಪಕ್ಷದವ್ರಿಗೆ ಯಾಕೆ ಕೆಲಸ ಇರುತ್ತೆ ಹೇಳಿ? ಅವಕಾಶ ಇರೋದೇ ಇಲ್ಲ ಅಲ್ಲಿ. ಬಟ್ ಇವರು ಹೋಗಿದ್ರು ಅಂತ ಹೇಳಿದ್ರೆ ಏನೋ ಚರ್ಚೆ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ತಯಾರಿಗಳು ನಡೀತಾ ಇರ್ಬೋದು ತೆರೆಮರೆಯಲ್ಲಿ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ನಡೆ. ಯಡಿಯೂರಪ್ಪನವರು ಬಹಳ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು ಎಸ್ ಟಿ ಸೋಮಶೇಖರ್ ಅವ್ರದ್ದು. ಎಸ್ ಟಿ ಸೋಮಶೇಖರ್ ಅವರು ಈಗ ಒಂದು ರೀತಿ ಬಿಡೋ ಲೆಕ್ಕದಲ್ಲೇ ಇದ್ದಾರೆ. ಅವರವರ ಬಾಡಿ ಅಷ್ಟೇ ಅಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಈಗ ಅವರ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವರು ಕಾಂಗ್ರೆಸ್ಗೆ ಹೋಗೋದು. ಯಡಿಯೂರಪ್ಪನವರೇನೋ ಅವ್ರನ್ನ ಕರೆದು ಮಾತಾಡಿ ಮನವೊಲಿಸಿದ್ರು ಅಂಥೇಳಿ ಈಗ ಸದ್ಯಕ್ಕಿದ್ದಾರೆ. ಬಟ್ ಲೋಕಸಭೆ ಚುನಾವಣೆಗೂ ಮುನ್ನವೇ ಇಬ್ಬರು ನಾಯಕರು ಕೂಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಅನ್ನುವಂಥ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ.